ಮೀನಾ, ಈ ಮಾವಿನ ಹಣ್ಣನ್ನ ಚಿಕ್ಕಪ್ಪನ ಮನೆಗೆ ತಗೊಂಡು ಹೋಗು. ರೀತಾನಲ್ಲಿಗೆ? ಸರಿ ಅಮ್ಮ, ನಡಿ ಮಿಠು. ಓ ನೋಡು, ವ್ಯಾಪಾರಿ ಬರ್ತಾ ಇದ್ದಾನೆ, ನಾವಿಲ್ಲಿ ಅಡಗೋಣ. ಎಲ್ಲ ಸರಿ ಆಗ್ತಿದೆ ಸಣ್ಣ ಹುಡುಗಿ, ನನ್ನ ಮಗನ ಮದುವೆ ಆಗ್ತಾಳೆ. ಎಷ್ಟು ಚಿಕ್ಕವಳು, ಸರಿಯಾಗಿರ್ತಾಳೆ, ಹೇಳಿದ ಮಾತು ಕೇಳ್ತಾಳೆ, ಮನೆ ಕೆಲಸ ಎಲ್ಲ ಮಾಡ್ತಾಳೆ, ಕೆಲಸದವರಿಗೆ ಕೊಡೋ ಸಂಬಳನೂ ಉಳಿತದೆ. ಇವತ್ತು ನನ್ನ ಮಗ ಬಾಬು ಪಟ್ಟಣದಿಂದ ಬರ್ತಾನೆ. ಎಷ್ಟು ಚಿಕ್ಕ ಮದುಮಗಳು. ಯಾರಿದು ಚಿಕ್ಕ ಮದುಮಗಳು? ಮೀನಾ, ಒಳ್ಳೇದಾಯ್ತು ನೀನ್ ಬಂದಿದ್ದು, ನನ್ಗೆ ಇವತ್ತು ಸಾಕಾಗೋಗಿದೆ. ಯಾಕೆ, ಏನಾಯ್ತು? ನನ್ ಮದ್ವೆನ ಲಾಲನ್ ಮಗನ್ ಜೊತೆ ನಿಶ್ಚಯ ಮಾಡಿದ್ದಾರೆ. ಓ, ನೀನಾ ಚಿಕ್ಕ ಮದುಮಗಳು? ಚಿಕ್ಕ ಮದುಮಗಳ ವ್ಯಾಪಾರಿ ಬಹಳ ಕೆಟ್ಟವ, ನನ್ನ ಸ್ಕೂಲಿಂದ ಬಿಡಿಸೋ ಹಾಗೆ ಅಪ್ಪಂಗೆ ಹೇಳಿದಾನೆ. ರೀತಾಳಿಗೆ ಹೇಗೆ ಹೇಳುದು, ಈ ವ್ಯಾಪಾರಿಗೆ ಧರ್ಮಕ್ಕೊಬ್ಳು ಕೆಲಸ ತೊಳಬೇಕು ಅಂತ. ಕೆಲಸ ತೊಳಬೇಕಾ? ನನಗೀಗ ಮದುವೆ ಬೇಡ, ನಾನು ಮುಂದೆ ಓದ್ಬೇಕು. ಮೀನಾ, ನನ್ಗೆ ಅಂಜಿಕೆ ಆಗ್ತಿದೆ. ಕಳೆದ ತಿಂಗಳು ಒಬ್ಳು ಹುಡುಗಿ ಹೆರಿಗೆ ಆಗುವಾಗ ತೀರ್ಕೊಂಡ್ಳು. ಅವಳು ನನ್ನ ವಯಸ್ಸಿನವಳು, ತಾಯಿ ಆಗೋಕೆ ಅವಳಿಗೆ ವಯಸ್ಸೇ ಆಗಿಲ್ಲ ಅಂತ ಅಕ್ಕವ್ರು ಹೇಳಿದ್ರು. ಏನ್ ಮಾಡ್ಲಿ ನಾನು? ನಿನ್ನ ಅಮ್ಮ ಅಪ್ಪನಿಗೆ ಯಾಕೆ ಹೇಳದಿಲ್ಲ ನೀನು ಇನ್ನೂ ಓದ್ಬೇಕು ಅಂತ? ಹೇಳ್ಬೇಕು ಅಂತ ಇದ್ದೀನಿ, ಆದ್ರೆ ನನ್ ಮದ್ವೆ ಬಗ್ಗೆ ಹೇಗ್ ಹೇಳಿ? ಅಜ್ಜಿ ಹತ್ರ ಕೇಳೋಣ ಏನ್ ಮಾಡೋದಂತ. ಅಮ್ಮ, ರೀಟಾಲಿಗೆ ಬಂದ ಸಂಬಂಧ ಚೆನ್ನಾಗಿದೆ. ಆದ್ರೆ ನೋಡಪ್ಪ, ರೀಟಾ ಇನ್ನೂ ಬಹಳ ಚಿಕ್ಕವಳು. ನನ್ನ ಮದುವೆ ಕೂಡ ಚಿಕ್ಕ ವಯಸ್ಸಿನಲ್ಲೇ ಆಯ್ತು. ನನಗಿನ್ನು 15 ವರ್ಷ ಕೂಡ ಆಗಿರ್ಲಿಲ್ಲ, ಮೊದಲ ಮಗು ಆಗಿತ್ತು. ಮಗು ಏನೂ ಉಳಿಲಿಲ್ಲ. ದೇವರ ದಯದಿಂದ ನಾನು ಬದುಕುಳ್ದೆ. ಗೀತಾಳ ಜೊತೆಗೆ ಹಾಗೆ ಆಗೋದು ನಂಗಿಷ್ಟ ಇಲ್ಲ. ಅಮ್ಮ ಅನ್ನೋದು ನಿಜ, ಹುಡುಗಿ ಜವಾಬ್ದಾರಿ ಹೊರದಕ್ಕಿದ್ವಾದಾಗ್ಲೇ ಅವಳು ಮದುವೆ ಮಾಡಿಸ್ಬೇಕು. ನೋಡಿದ್ಯಾ, ಹುಡುಗಿನ 15 ವರ್ಷದಲ್ಲೇ ಮದುವೆ ಆಗಿತ್ತು. ಪಾಪ, ಇನ್ನೂ ಚಿಕ್ಕ ಹುಡುಗಿ, ಏನು ಸ್ಥಿತಿ ಬಂತಪ್ಪ. ಆದ್ರೆ ಇಷ್ಟೊಳ್ಳೆ ಸಂಬಂಧ ಸಿಗೋದು ಕಷ್ಟ ಅಮ್ಮ. ಹುಡುಗ ಡಾಕ್ಟರ್ ಆಗೋನಿದ್ದಾನೆ, ಹ್ಯಾಗ್ ಬಿಡ್ಲಿ ಸಂಬಂಧ? ಆದ್ರೆ ಚಿಕ್ಕಪ್ಪ, ರೀತಾ ಕೂಡ ಓದಿ ಡಾಕ್ಟರ್ ಆಗ್ಬಹುದು, ನರ್ಸ್ ಆಗ್ಬಹುದು. ರೀತಾಗೆ ಓದ್ಬೇಕು ಅಂತಿದ್ರೆ ಅವಳು ಓದ್ಲಣ್ಣ. ಈ ಸಂಬಂಧದಿಂದ ನನಗಾದಷ್ಟು ಸಂತೋಷ ನಿಮ್ಗೂ ಆಗಿರ್ಬೋದು ಅಂತ ನಂಬಿದ್ದೆ. ನಮಗೇನೋ ಬಹಳ ಸಂತೋಷ ಇದೆ ಮಗ, ಆದ್ರೆ ರೀತಾ ವಯಸ್ಕಳಾಗೋ ತನಕ ಕಾಯೋದೇ ಒಳ್ಳೇದು. ವ್ಯಾಪಾರಿ ಅಲ್ಲಿ ತನಕ ಕಾಯ್ಬಹುದು ಅಂತ ನನ್ಗನ್ಸುದಿಲ್ಲ. ರಾಜು, ನೀನ್ ಮಿಚ್ಚುನ್ ಜೊತೆಗೆ ಅಂಗಡಿಗೆ ಹೋಗು, ನಾನು ರೀತಾದ ಮನೆಗೆ ಹೋಗ್ತೀನಿ. ಏನ್ ಮಾಡ್ತಿದ್ದಿ ರೀತಾ? ಏನ್ ಮಾಡೋದು ಅಂತ ಯೋಚನೆ. ನಾನು ಓದ್ಸೋ ಹಾಗೆ ಅಪ್ಪ ಅಮ್ಮನ್ನ ಹೇಗ್ ಒಪ್ಸೋದು ಅಂತ ಚಿಂತೆ. ಅಜ್ಜಿ ಕೂಡ ಅದನ್ನೇ ಅಂತಿದ್ರು. ಆದ್ರೆ ಚಿಕ್ಕಪ್ಪ ಅಂತಿದ್ರು ಹುಡುಗ ಡಾಕ್ಟರ್ ಅಂತ. ಡಾಕ್ಟರ್ ಆಗಿದ್ರೆ ಏನಾಯ್ತು? ಮಿಠು ನೋಡಿದಲ್ಲ. ದೂರ ಹೋಗು ಶೈತಾನ್ ಗಿಳಿ. ಗಿಳಿ? ನಾನು ಮಿಟ್ಟು. ಅರೆ ಬೇಡ ಬೇಡ, ಇದಕ್ಕೆ ಹೊಡಿಬೇಡಿ. ಮಿಟ್ಟು, ಓ ಮಿಟ್ಟು, ಕಣ್ಣು ತೆರೆ ಮಿಟ್ಟು. ಒಳ್ಳೇದಾಯ್ತು, ಕಣ್ಣು ತೆರೆ ಮಿಟ್ಟು. ಈ ವ್ಯಾಪಾರಿ ಬಹಳ ನಿರ್ದಯಿ, ಇವನ್ ಮಗ ಕೂಡ ಹಾಗೆ ಇರ್ಬೋದು. ಏನ್ ನಡೀತಿದೆ ಇಲ್ಲಿ? ನಮ್ಮ ಗಿಳಿಗೆ ಪೆಟ್ಟಾಗಿದೆ, ಇದು ಹುಷಾರಾಗಬಹುದಲ್ಲ. ನೋಡ್ತೀನಿ.
ಗಾಬರಿ ಆಗ್ಬೇಡಿ, ಬದುಕಿದೆ, ಕೇವಲ ಪೆಟ್ಟಾಗಿದೆ ಅಷ್ಟೇ. ಆ ಭಗವಂತನ ದಯೆ. ಓಹ್, ಓ ಅಲ್ಲಿ ನೋಡು, ಬದುಕಿದೆ. ಪುಟ್ಟು ಆರಾಮಾಗಿದ್ಯಾ? ನೀವಂತೂ ಮಿಠ್ವನ್ನು ಉಳಿಸಿದ್ರಿ. ಆದ್ರೆ ಇದು ಹೇಗಾಯ್ತು? ಇದೆಲ್ಲ ಮಾಡಿದ್ದು ಆ ವ್ಯಾಪಾರಿ, ಆತ ಮಿಠುನ ಬೆನ್ ಹತ್ತಿದ್ದಾನೆ. ಓ ಹೀಗೋ, ಸರಿ ನಾನೀಗ ಬರ್ತೀನಿ. ಓ ಎಷ್ಟು ಒಳ್ಳೆಯವರು. ಯಾರವನು? ಯಾಕೆ ನಗ್ತಿದ್ದೀನಿ ನೀನು? ಸರಿ ನಾನೇ ಹೋಗಿ ಕೇಳ್ತೀನಿ ಅವ್ರು ಯಾರಂತ. ಬಂದ ನನ್ ಮಗ, ನಿನ್ನ ನೋಡಿದ್ರೆ ಈ ಮುದಿ ತಂದೆ ಮನಸ್ಸಿಗೆ ಸಂತೋಷ ಆಗ್ತಿದೆ. ಅಪ್ಪಾಜಿ, ನನ್ ಮಗ ನನ್ ಮನೆಯ ದೀಪ ಇದ್ದಂತೆ, ಸದ್ಯದಲ್ಲೇ ಡಾಕ್ಟರ್ ಆಗೋನಿದ್ದಾನೆ. ನಾನು ಇವನ್ ಮದ್ವೆ ಕೂಡ ನಿಶ್ಚಯ ಮಾಡಿದ್ದೇನೆ, ಅದು ಒಂದು ಒಳ್ಳೆ ಹುಡುಗಿ ಜೊತೆನಲ್ಲಿ. ಅಪ್ಪಾಜಿ, ಅದ್ರದ್ದು ಯಾರಪ್ಪ, ಹೆಸರೇನು? ಅವಳ ಹೆಸರು ರೀತಾ ಅಂತ, ಬಹಳ ಸುಂದರವಾದ ಚಿಕ್ಕ ಹುಡುಗಿ. ಮಗು, ಅವಳ ವಯಸ್ಸೆಷ್ಟಿರ್ದು? ಅದೇನಂತೆ, ಚಿಕ್ಕವಳಿದ್ದು ಒಳ್ಳೇದೆ. ಆದ್ರೂ ಅವಳ ವಯಸ್ಸೆಷ್ಟು? ವಯಸ್ಸು ಸುಮಾರು 15 ವರ್ಷ ಬೇಕು. 15? 15 ಹುಡುಗಿ ನನಗೆ ಮದುವೆ ಆಗೋದು? ಚಿಕ್ಕವಳು, ಬಹಳ ಚಿಕ್ಕವಳು. ನೀನು ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಹಲ್ಲಪ್ಪಜಿ,